ಹಳ್ಳಿ ಕಾರು ಒಡೆಯನ ಮೇಲೆ ಮತ್ತೊಂದು ಆರೋಪ. ಹಳ್ಳಿ ಕಾರು ಯಾರಪ್ಪನ ಸ್ವತ್ತು ಅಲ್ಲ ಎಂದು ಸಾರ್ವಜನಿಕರ ಆಕ್ರೋಶ. ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಅಲಿಯಾಸ್ ಹಳ್ಳಿ ಕಾರು ಒಡೆಯ ಈಗ ಸಾರ್ವಜನಿಕರ ಕಣ್ಣಿಗೆ ಗುರಿಯಾಗಿದ್ದಾರೆ. ಹಾಗಾದ್ರೆ ಯಾಕೆ, ಏನು ಅಂತೀರಾ? ಈ ಸ್ಟೋರಿ ನೋಡಿ. ನಾನು ಮಾಡಿದೆ, ನಾನು ಹಳ್ಳಿ ಕಾರು ಒಡೆಯ ಅಂತ ದಯವಿಟ್ಟು ಹೇಳ್ಕೊಬೇಡಿ. ಸ್ಪೋರ್ಟ್ಸ್ ನನಗೆ ಗೊತ್ತಿಲ್ಲ, ಆದ್ರೆ ಸ್ಪೋರ್ಟ್ಸ್ ಗುಟ್ಟಾಗ್ದಲೇ ನಾನು ಅಂತ ನಾನು ಗೊತ್ತಾಗ್ತಾನೆ. ಯಾವುದೇ ರೇಸ್ ಮಾಡಿದ್ರು ನೀನು ಒಟ್ಟು ಸಂತೋಷ್ ನೀನೇ ಬಂದ್ಬಿಟ್ಟು ಎದುರುಗಡೆ ನಿಂತ್ಕೊಂಡು ಮಾಡಿಸಿದ್ರು ಕೂಡ ನಾನ್ ಮಾಡಿದೆ ನಾನ್ ಹಳ್ಳಿ ಕಾರ್ ಉಡಿಯ ಅಂತ ದಯವಿಟ್ಟು ಹೇಳ್ಕೊಬೇಡಿ. ಬಿಗ್ ಬಾಸ್ ಅಲ್ಲಿ ಒಂದು ಮಾತಾಡ್ತಾನೆ, ಸ್ಪೋರ್ಟ್ಸ್ ನನಗೆ ಗೊತ್ತಿಲ್ಲ, ಆದ್ರೆ ಸ್ಪೋರ್ಟ್ಸ್ ಗುಟ್ಟಾಗ್ದಲೇ ನಾನು ಅಂತ ನಾನು ಗೊತ್ತಾಗ್ತಾನೆ. ತಪ್ಪು ಏನಂದ್ರೆ ದಯವಿಟ್ಟು ಆಯ್ತಾ, ರೈತರ ರಕ್ಷಣೆ ಮಾಡ್ಲಿ, ರೈತರೆಲ್ಲ ಸೇರಿ ಮಾಡೋರೆ ಅಂತ ಅಂದ್ಬಿಟ್ಟು ನಿಂತ್ಕೊಳ್ಳಿ. ಅವ್ರ ಒಬ್ರು ಫೇಕ್ ಪರ್ಫಾರ್ಮೆನ್ಸ್ ಬೇಡ, ಎಲ್ಲರೂ ಬೇಕು ನಮ್ಗೆ. ದಯವಿಟ್ಟು ಇಂಥ ಇರಿಕ್ಕೂ ಇವ್ರ ಅಂತಲ್ಲ, ಇಂಥ ಹತ್ತು ಜನ ಇರಿಕ್ಕನ್ನ ಕರ್ಕೊಂಡ್ಬಂದು ನಿಲ್ಸ್ಬಿಟ್ಟು ಅವ್ರನ್ನ ಪಾಪ ಇವ್ರಿಂದ ನಡೆದಿದೆ ಅಂತ ತೋರಿಸ್ಲಿ. ಅವತ್ತು ನಾವು ಕೂಡ ಅದಕ್ಕೆ ಬೆಲೆ ಕೊಡ್ತೀವಿ, ತಲೆ ಬಾಕ್ತೀವಿ. ಈ ಥರ ಶೋ ಆಫ್ಗೋಸ್ಕರ ಮಾಡೋದು ದಯವಿಟ್ಟು ಬೇಡ. ನಮ್ಮ ಒರಿಜಿನಾಲಿಟಿನ ನಾವು ಕಳ್ಕೊಳ್ತಾ ಇದ್ದೀವಿ. ಇದೊಂದು ಸಂದೇಶ ನಾನು ತಲುಪಿಸಿ ಇದನ್ನ ನೀವು ಅಳವಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸಂತೋಷ್ ಗೋ ಬ್ಯಾಕ್, ಸಂತೋಷ್ ಎಲ್ಲಾ ಮಾಹಿತಿನೂ ಕೊಟ್ಬಿಟ್ಟು ಮತ್ತೆ ನಿನ್ ರೇಸ್ ಮಾಡು. ಅಲ್ಲಿ ತನಕ ನಿನ್ ರೇಸ್ ಅಲ್ಲ, ಏನ್ ಮಾಡೋದಕ್ಕೂ ನಾವು ಬಿಡಲ್ಲ. ನೀನ್ ಎಲ್ಲಿ ಹೋಯ್ತೀಯ ಹೋಗು, ನೋಡ್ತೀನಿ ನಾನು, ಬರ್ತೀನಿ ಬಾ. ನಮಸ್ಕಾರ, ನಿಮ್ಮ ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ಏನು ಮೊನ್ನೆ ವರ್ತೂರ್ ಸಂತೋಷ್ ಅವರು 101 ಬೀಜದ್ವಾರಿ ಕಾರ್ಯಕ್ರಮ ನಡೆಸಿದ್ರು, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು ಅಂತೇಳಿ ಎಲ್ಲರೂ ಬಂತು ಸಂತೋಷ. ಯಾಕಂದರೆ ಒಬ್ಬ ರೈತರನ್ನ ಕರೆಸಿ ಅಂಥ ಕಾರ್ಯಕ್ರಮಗಳಿನ್ನೂ ಹೆಚ್ಚಿಗೆ ಮಾಡಲಿ, ನಮ್ಮದು ಕೂಡ ಅವ್ರಿಗೆ ಬೆಂಬಲ ಇರ್ತದೆ. ಆದರೆ ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ಇಡೀ ರಾಜ್ಯದ ರೈತರನ್ನ ಕರೆಸಿ ಅವರ ಒಂದು ಸಲಹೆ ಸೂಚನೆಗಳು ತಗೊಂಡು ಆ ನಂತರ ಅವರು ಯಾವುದೇ ಒಂದು ಘೋಷಣೆ ಮಾಡೋ ಮುಂಚೆ ಚರ್ಚೆ ಮಾಡಿ ಆ ನಂತರ ಅವರು ಘೋಷಣೆ ಮಾಡ್ಬೋದಾಗಿತ್ತು. ಏನಿವತ್ತು ಹಳ್ಳಿಕಾರ್ ಅಂಬಾಜಿಟ್ ಅಂತೇಳಿ ಧ್ರುವ ಸಾರ್ ಅವ್ರನ್ನ ಅವರು ಘೋಷಣೆ ಮಾಡಿದ್ದಾರೆ. ನಮ್ಮದು ಅಬ್ಜೆಕ್ಷನ್ ಏನಿಲ್ಲ ಘೋಷಣೆ ಮಾಡೋದ್ರಿಂದ, ಆದರೆ ಘೋಷಣೆ ಮಾಡೋ ಮುಂಚೆ ಎಲ್ಲರನ್ನು ಕರೆಸಿ, ಎಲ್ಲರೂ ಇಡೀ ರಾಜ್ಯದ ರೈತರನ್ನ ಕರೆಸಿ ಚರ್ಚೆ ಮಾಡಿ ಆನಂತರ ಘೋಷಣೆ ಮಾಡಬೇಕಾಗಿತ್ತು. ಆನಂತರ ಅವರು ಏನು ಹಿಟ್ಲರ್ ಥರ ಏಕೈಕಿ ಡಿಸಿಷನ್ ತಗೊಳ್ಳೋದು ಅದು ಸರಿ ಹೋಗಲ್ಲ. ಯಾಕಂದರೆ ನೋಡಿರ್ಬೋದು, ನಾನೇ ಅನ್ನೋನಿಗೆ ಯಾವತ್ತೂ ಯಾರ್ಯಾರೋ ಹೊರಟೋಗಿದ್ದಾರೆ, ನಾನೇ ಅಂದ್ಕೊಂಡು ಆ ದೃಷ್ಟಿಯಿಂದ ಇಡೀ ರಾಜ್ಯದ ರೈತನ ಕರೆಸಿ ಒಂದು ಮಾತು ಕೇಳ್ಬೋದಾಗಿತ್ತು. ಆದರೆ ಏನು ಒಂದು ಯಾವುದೇ ಒಂದು ಅಂಬಾಸಿಟ್ರನ್ನ ಘೋಷಣೆ ಮಾಡೋ ಮುಂಚೆ ಸರ್ಕಾರಕ್ಕೆ ಗಮನ ತರಬೇಕು, ಇಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಪಶುಸಂಗೋಪನೆ ಇಲಾಖೆ ಇರ್ತದೆ ಅದಕ್ಕೆ ಒತ್ತಾಯ ಮಾಡಬೇಕು. ನಮಗೆ ಧ್ರುವ ಸರ್ ಅವರು ಅನೇಕ ರೈತರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅಂಥವ್ರು ನಾನು ಅಂಬಾಸಿಟ್ರ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಇವ್ರು ಒತ್ತಾಯ ಮಾಡಬೇಕು. ಅದು ಬಿಟ್ಟು ಇವರೇ ಏಕೈಕ ಡಿಸಿಷನ್ ತೊಗೊಂಡ್ರೆ ಇವ್ರ ಸರ್ಕಾರನ ಅಥವಾ ಇವರ ನಡವಳಿಕೆ ಯಾಕೋ ಸರಿ ಹೋಗ್ತಾ ಇಲ್ಲ. ದಯವಿಟ್ಟು ವರ್ತೂರಣ್ಣವರೇ, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ಮುಂದಿನ ತಿಂಗಳಲ್ಲಿ ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೆ ರಾಜ್ಯ ಜನಕ್ಕೆ ಕೇಳಿ ಯಾರು ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಯಾಕಂದರೆ ಅದು ನಿಮ್ಮ ಕೈಯಲ್ಲಿರಲ್ಲ, ಸರ್ಕಾರದ ಕೈಯಲ್ಲಿರೋದ್ರಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಿ ಏನು ನಮ್ಮ ಧ್ರುವ ಅವ್ರನ್ನ, ಧ್ರುವ ಸಾರ್ನ ಅಂಬಾಸಿಟ್ರ್, ನಮ್ಮದೇನು ಪಶುಸಂಗೋಪ ಹೈನುಗಾರಿಕೆ ಇದೆ, ಪಶುಸಂಗೋಪನೆ ಇದೆ, ಅದಕ್ಕೆ ಅಂಬಾಸಿಟ್ರನ್ನಾಗಿ ಮಾಡಿ ಅಂತೇಳಿ ಒತ್ತಾಯ ಮಾಡಿ ನಾವು ಕೂಡ ನಿಮ್ಮ ಸಹಕಾರಕ್ಕೆ ನಿಲ್ತೇವೆ. ಅದು ಬಿಟ್ಟು ಏಕೆ ನೀವೇ ನಮ್ಮ ಅಂಬಾಸಿಟ್ರು, ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವ್ರನ್ನ ನೀವು ಅಂಬಾಸಿಟ್ರು ಅಂತ ಹೇಳಿ ನೀವು ಬಿಂಬಿಸಿದ್ರೆ ಕರ್ನಾಟಕದಲ್ಲಿ ಅನೇಕ ಕಡೆ ಹಳ್ಳಿಕರ್ ಓಟದ ಸ್ಪರ್ಧೆ ಇಡ್ತಾರೆ,
ಆಮೇಲೆ ಮೆರವಣಿಗೆ ಇಡ್ತಾರೆ, ಆಮೇಲೆ ಫ್ಯಾಷನ್ ಶೋ ಇಡ್ತಾರೆ, ಹಂಗಂತೇಳಿ ಯಾರ್ಯಾರೋ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಇಡೀ ರಾಜ್ಯದ ಎಲ್ಲ ಸ್ಟಾರ್ಗಳು. ಹಂಗಂತೇಳಿ ಎಲ್ಲರಿಗೂ ನಾವು ಅಂಬಾಸಿಡ್ರು, ನೀನು ಧ್ರುವ ಸರ್ಗೆ ಅಂಬಾಸಿಡ್ರು ಅಂತ ಹೇಳಿದ್ರೆ ಯಾವ ಥರ ಅದು? ನನ್ನ ಕಾರ್ಯಕ್ರಮಕ್ಕೆ ಬೇರೆಯವ್ರು ಬಂದಿದ್ದಾರೆ, ಅವ್ರು ನಾನು ಅಂಬಾಸಿಡ್ರು ಅಂತ ಇಡ್ಬೋದಲ್ವಾ? ಯಾಕಂದರೆ ಇದು ದೇಶದಲ್ಲಿ ರಾಜ್ಯದಲ್ಲಿ ಒಂದು ಕಾನೂನು ಅಂತ ಇದೆಯಲ್ಲ, ಆ ಕಾನೂನು ಗೌರವ ಕೊಡಲೇಬೇಕಲ್ಲ. ಯಾಕಂದರೆ ಆ ಒಂದು ಅಂಬಾಸಿಡ್ರು ಅಂತ ಇಡಬೇಕಾದ್ರೆ ಸರ್ಕಾರ ಡಿಸಿಷನ್ ತೊಗೊಳ್ಬೇಕು. ಪಶುಸಂಗೋಪನೆ ಇಲಾಖೆ ಹೈನುಗಾರಿಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದಯವಿಟ್ಟು ನೀವು ಒತ್ತಾಯ ಮಾಡಿ ಸರ್ಕಾರಕ್ಕೆ. ನಮ್ಮ ಹಳ್ಳಿಕಾರಾಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಅದಕ್ಕೆ ದುವಸಾರ್ ಅವ್ರನ್ನ ಅಂಬಾಸಿಡ್ರ್ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ, ಸರ್ಕಾರ ಡಿಸಿಷನ್ ತೊಗೊಳುತ್ತೆ. ಅದು ಬಿಟ್ಬಿಟ್ಟು ಸರ್ಕಾರ ಡಿಸಿಷನ್ ನೀವೇ ತೊಗೊಂಡು ಅವರು ನಮ್ಮ ಹಳ್ಳಿಕಾರ ಅಂಬಾಸಿಡ್ರ್ ಅಂತ ಹೇಳೋದು ಯಾವ ಥರ ಸರಿನಾ ಅದು? ನೀವೇ ಆಲೋಚನೆ ಮಾಡಿ. ಯಾಕಂದರೆ ನಾನೇ ನಾನೇ ಅಂತ ಹೇಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಆದ್ದರಿಂದ ನಾನೇ ಅನ್ನೋದು ಬಿಟ್ಬಿಡಿ. ದಯವಿಟ್ಟು ಎಲ್ಲರೂ ಹತ್ರ ಚರ್ಚೆ ಮಾಡಿ ತಿಳ್ಕೊಂಡು ಆ ನಂತರ ಡಿಸಿಷನ್ ಮಾಡಿ. ಆಮೇಲೆ ನಾವು ನಿಮ್ಮ ಜೊತೆಗೆ ಬೇಕಾದರೆ ಬರ್ತೀವಿ, ಸರ್ಕಾರಕ್ಕೆ ಮನವಿ ಮಾಡೋಣ, ಯಾರು ಬೇಕಾದರೂ ಆಗಲಿ. ಯಾಕಂದರೆ ಇದರಿಂದ ರೈತರಿಗೆ ಅನುಕೂಲ ಆಗಬೇಕು ಹೊರತು ಅನನುಕೂಲ ಆಗಬಾರ್ದು. ಯಾಕಂದರೆ ಈ ಹಿಂದೆ ಇಡೀ ರಾಜಕುಟುಂಬ ಗೊತ್ತಿರ್ಬೋದು ನಿಮಗೆ, ರೈತರ ಹೋರಾಟಕ್ಕೆ ಯಾವಾಗಲೂ ಅವರದ್ದು ಬೆನ್ನೆಲುಬಾಗಿದೆ. ಯಾಕಂದರೆ ಇಲ್ಲಿ ರೈತರಿಗೆ ಮೂಲ ಒಂದು ಹೈನುಗಾರಿಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಆ ದೃಷ್ಟಿಯಿಂದ ನಮ್ಮ ಒತ್ತಾಯ ಯಾರೇ ಆಗಲಿ ಒಂದು ರೈತರಿಗೆ ಒಳ್ಳೆಯದಾಗಿ ಆಗಬೇಕು, ಅದಕ್ಕೆ ಅದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಇದರಲ್ಲಿ ಹಳ್ಳಿ ರೈತರು ಇರ್ತಾರೆ, ಎಲ್ಲ ಅನೇಕ ಸಮಸ್ಯೆಗಳಿರ್ತಾರೆ. ಆದ್ದರಿಂದ ದಯವಿಟ್ಟು ಮುಂದಿನಲ್ಲಿ ಯಾವುದೇ ಡಿಸಿಷನ್ ತೊಗೊಂಡ್ರು ಚರ್ಚೆ ಮಾಡಿ ಆ ನಂತರ ನಿರ್ಧಾರ ತಗೋಬೇಕಂತೇಳಿ ನನ್ನ ಒಂದು ಮನವಿ. ನಮಸ್ಕಾರ, ನಿಮ್ಮ ಹಳ್ಳಿ ರೈತ ಅಂಬರೀಷ್. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.